ಮಂಗಳೂರಿನ ಶಕ್ತಿ ನಗರದ ಶಕ್ತಿ ರೆಸಿಡೆನ್ಸಿಯಲ್ ಶಾಲೆ, ಶಕ್ತಿ ಪದವಿ ಪೂರ್ವ ಕಾಲೇಜು ಮತ್ತು ಶಕ್ತಿ ಪೂರ್ವ ಪ್ರಾಥಮಿಕ ಶಾಲೆಯ ಜಂಟಿ ಆಶ್ರಯದಲ್ಲಿ ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಪ್ರಯುಕ್ತ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವವನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಾಧವ್ ಎಂಕೆ ಆಗಮಿಸಿ ಮಾತನಾಡಿ, ಮಹಾತ್ಮ ಗಾಂಧಿಯವರು ನಡೆ ನುಡಿ ಹಾಗೂ ಸತ್ಯಾಸತ್ಯತೆಯಿಂದ ರಾಷ್ಟ್ರಪಿತ ಸ್ಥಾನವನ್ನು ಪಡೆದರು. ದೇಶದಲ್ಲಿದ್ದಂತಹ ಬಡತನಗೋಸ್ಕರ ತಾನು ಐಷಾರಾಮಿ ಜೀವನ ನಡೆಸದೆ ಜನರ ಮಧ್ಯೆ ಇದ್ದು ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದರು ಎಂದರು. ಇದೇ ವೇಳೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರಾಮಾಣಿಕ ಕಥೆಯ ಜೀವನವನ್ನು ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾಗಿ ವಿವರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯಕ್ ಮಾತನಾಡಿ, ಗಾಂಧೀಜಿಯವರ ರಾಮರಾಜ್ಯದ ಕನಸು ನನಸಾಗಲು ನಾವೆಲ್ಲ ವಿದ್ಯಾರ್ಥಿಗಳು ಅವರ ಪ್ರಾಮಾಣಿಕತೆಯ ದಾರಿಯಲ್ಲಿ ನಡೆದು ದೇಶದ ಋಣ ತೀರಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಂಸ್ಥೆಯ ಪ್ರಧಾನ ಸಲಹೆಗಾರ ರಮೇಶ ಕೆ, ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ ರೈ, ಶಕ್ತಿಪೂರ್ವ ಪ್ರಾಥಮಿಕ ಶಾಲೆಯ ಸಂಚಾಲಕಿ ನೀಮಾ ಸಕ್ಸೇನಾ ಉಪಸ್ಥಿತರಿದ್ದರು. ಒಂದು ತೆಂಗಿನ ಮರ ಇದೆ, ಆ ತೆಂಗಿನಕಾಯಿ ಇದೆ, ಆ ತೆಂಗಿನಕಾಯಿಯ ಮೇಲೆ ನೀರು ಹರಿತಾ ಹೋಗ್ತಾ ಇದೆ. ಕಡೆಗೆ ಆ ತೆಂಗಿನ ಕಾಯಿ ಮೊಳಕೆ ಬರ್ತದೆ, ಮೊಳಕೆ ಬಂದು ಅದು ಗಿಡವಾಗುತ್ತದೆ, ನಂತರ ಮರವಾಗುತ್ತದೆ, ಅನೇಕ ಜನರ ಹೊಟ್ಟೆಯನ್ನು ತುಂಬಿಸುವಂತಹ ಕಲ್ಪವೃಕ್ಷ ಆಗ್ತದೆ, ಅನೇಕ ಜನರಿಗೆ ನೆರಳು ಕೊಡುವಂತಹ ಮರ ಆಗುತ್ತದೆ. ಯಾವಾಗ ಅದಕ್ಕೆ ದಾರೆ ಬಿದ್ದಾಗ, ಅದೇ ಆ ತೆಂಗಿನಕಾಯಿಯನ್ನು ಕೊಂಡೋಗಿ ಅಟ್ಟದಲ್ಲಿ ಹಾಕಿ ಅದು ಗೋಂಟಾಗ್ತದೆ. ನಮ್ಮ ತುಳುವಿನಲ್ಲಿ ಹೇಳೋದಾದರೆ ಗೋಂಟಾಗಿ ಮತ್ತೆ ಒಲೆಗೆ ಹಾಕಲಿಕ್ಕೆ. ಹಾಗೆ ನಮ್ಮ ತಲೆ, ನಮ್ಮ ಒಂದು ವ್ಯಕ್ತಿತ್ವ ಅನೇಕ ಜ್ಞಾನದಿಂದ ಬೆಳೆದು ಒಳ್ಳೆ ಒಳ್ಳೆ ವಿಷಯಗಳನ್ನು ನಾವು ತಲೆಯ ಒಳಗೆ ಹಾಕಿಕೊಂಡ್ರೆ ನಮ್ಮ ಬದುಕು ರೂಪಣೆ ಆಗ್ತಾ ಇದೆ. ಗಾಂಧೀಜಿಯವರು ಅಹಿಂಸ ತತ್ವದಿಂದ, ಅವರ ದೃಢ ನಿರ್ಧಾರದಿಂದ ನಮ್ಮ ದೇಶ ಜನರಿಗೆ ಏನು ಕೊರತೆ ಇದೆ ಅದನ್ನೆಲ್ಲ ಕೊಡಬೇಕಂತ ಅವರ ಜೀವನವನ್ನೇ ಮುಂದಿಟ್ಟು ಅವರು ಯಾವುದಕ್ಕೂ ಕುಗ್ಗದೆ ನಮ್ಮಲ್ಲೇನಿತ್ತು, ನಮ್ಮಲ್ಲಿ ಏನಿರಲಿಲ್ಲ, ಅವರ ನಮ್ಮ ನಾಡಾದ ಬ್ರಿಟಿಷರ ಹತ್ರ ಎಲ್ಲವೂ ಇತ್ತು. ಅವರ ಎದುರುಗಡೆ ನಾವು ಯಾವುದಕ್ಕೂ ಸಮಾನರೇ ಅಲ್ಲ. ಆದರೂ ಅವರು ಹೆದರದೆ, ವಸ್ತ್ರವನ್ನು ಉಡದೆ ಅವರು ದೇಶ ನಮ್ಮ ಇಡೀ ದೇಶವನ್ನು ಸುತ್ತಿ ಅಹಿಂಸಾ ತತ್ವದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾವ್ಯಕ್ತಿ ಅಂತ ನಿಮಗೆಲ್ಲರಿಗೂ ಗೊತ್ತು.